ಸೂಪರ್. ನೀವು ಒಂದ್ ಕಡೆ ಹೇಳಿದ್ರ, ನಾನು ಒಂದ್ ಚಿಕಿತ್ಸಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ನೋಡಿ ನನ್ಗೆ ಆ ಕಥೆ ತಲೆಗೆ ಬಂತು ಅಂತ. ಬಟ್ ಅದನ್ನ ಜನಕ್ಕೆ ಯಾಕೆ ಹೇಳಬೇಕು ಅಂದ್ರೆ, ಅವ್ರ ಜೀವನ ಹಿಂಗಿದೆ ಅನ್ನೋದನ್ನ ಜನಕ್ಕೆ ತೋರಿಸ್ಬೇಕು ಅಂತ ಈ ಸಿನಿಮಾನ. ಯಾಕೆ ಇದನ್ನ ಸಿನಿಮಾ ಮಾಡಿ ಜನಕ್ಕೆ ಏನ್ ತೋರಿಸ್ಬೇಕು ಅಂತ ಈ ಕಥೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಅಂಡ್ ಅದಾದ್ಮೇಲೆ ಆಕ್ಚುಲಿ ನಂತರನೇ ತುಂಬಾ ಜನ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಅಂದ್ರೆ ಯಾವತ್ತೂ ಕೂಡ ಒಬ್ಬ ಅಡುಗೆ ಮಾಡೋನು ಒಂದು ಅವನ ಇಮ್ಯಾಜಿನೇಷನ್ಲಿ ಏನೋ ಒಂದು ಹೊಸ ಒಂದು ಐಟಮ್ ಹೊಡೆದ್ರೆ ಅದನ್ನು ಮಾಡ್ತಾನೆ. ಆ್ಯಂಡ್ ನನ್ನ ಥರನೇ ತುಂಬ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಅವನು ಬೇರೆಯವ್ರಿಗೆ ಹಂಚೋದಕ್ಕೆ ಅಥವಾ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾಕಂದರೆ ನನ್ನ ಥರನೇ ಇದ್ದಾರೆ, ಎಲ್ಲರೂ ಕೂಡ ಆ ಟೇಸ್ಟನ್ನು ಶೇರ್ ಮಾಡ್ಕೋಬೇಕು ಅಂತ. ಈ ಕತೆ ಆ್ಯಕ್ಚುಲಿ ಹೊಳೆಯೋದಕ್ಕೆ ಕಾರಣ, ನನ್ನ ಬಾಲ್ಯದಿಂದ ಕೂಡ ನನಗೆ ನನ್ನ ತಾಯಿ, ನನ್ನ ಅಜ್ಜಿ ಈ ಥರ ಎಲ್ಲ ಮಹಿಳೆಯರ ನನ್ನ ಸುತ್ತಮುತ್ತ ಇದ್ದಿದ್ದು. ಆ್ಯಂಡ್ ನನಗೆ ಯಾವತ್ತೂ ಕೂಡ ದೇ ಡಿಸರ್ವ್ ಬೆಟರ್ ಅಂತಲೇ ಅನಿಸ್ಕೊಂಡೆ ನಾನು ಬೆಳೆದವನು. ಆ್ಯಂಡ್ ಅದಾದಮೇಲೆ ಅವರೆಲ್ಲರಲ್ಲೂ ಕೂಡ ಅಂದರೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಒಬ್ಬಂಡಿತನ ಇರುತ್ತೆ. ಅಂದರೆ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ, ಅಂದರೆ ಅವ್ರಿಗೇನು ಅನಿಸ್ತಾ ಇದೆ ಅದನ್ನು ಕೂತ್ಕೊಂಡು ಕೇಳೋದಕ್ಕೂ ಯಾರೂ ಇರಲ್ಲ. ಅಂದರೆ ದೇ ಆರ್ ಸಾರ್ಟೆಡ್ ಅನ್ನೋ ರೀತಿಯಲ್ಲಿ, ಅಂದರೆ ಏನಾಯಿತು, ಆ ಮಗು ಆಯಿತು, ಮಕ್ಕಳಾಯಿತು, ಅದು ಬೆಳೆದ್ರು, ಇನ್ನೇನಿದೆ ಅವಳಿಗೆ ಅನ್ನೋ ಥರನೇ ನಾವು ಮಾತಾಡೋದು. ಗಂಡನ ಮನೆಗೆ ಹೋದ ತಕ್ಷಣ ಯಾವತ್ತೂ ನನ್ನ ಫ್ರೆಂಡ್ ಒಬ್ಬಳು ಹೇಳ್ತಾ ಇದ್ಲು, ನಮ್ಮೂರಲ್ಲಿ ಇಷ್ಟೇ ನೋಡೋದು ರಾಜ್, ಅಂದರೆ ನನ್ನ ಕಾರಿಂದ ಇಳಿಬೇಕಾದ್ರೆ ಒಂದು ನಾಲ್ಕು ಒಡವೆ ಹಾಕ್ಕೊಂಡು ಇಳಿದ ತಕ್ಷಣ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂತ ಅಲ್ಲಿ ಮುಗೀತು ಆ್ಯಕ್ಚುಲಿ. ಆಮೇಲೆ ಯಾವುದೇ ರೀತಿಯ ನಿನ್ನ ಗಂಡ ನಿನ್ನ ಮಾತು ಕೇಳ್ತಾನ ಅಥವಾ ನೀವು ಮಾತಾಡ್ತೀರಾ ಹೇಗಿರುತ್ತೆ ಅದು ಯಾವ ರೀತಿಯ ಮಾತುಕತೆಗಳು ಕೂಡ ಯಾರೂ ಕೇಳಲ್ಲ ಅಂತ. ಇದು ಆ್ಯಕ್ಚುಲಿ ಕಾಡಿ ಕಾಡಿ ಪ್ರೇರಣಾ ಅನ್ನುವಂಥ ಪಾತ್ರ ಅದು ಫಾರ್ಮನ್ನು ಪಡ್ಕೊಳ್ತು. ಆ್ಯಂಡ್ ಯಾಕೋಸ್ಕರ ನಾವು ಒಂದು ಸಿನಿಮಾನ ಮಾಡಿ ಬೇರೆಯವ್ರಿಗೆ ಕೊಡ್ತೀವಿ ಅಂದರೆ ಅದೇ ತುಂಬ ಜನ ನಮ್ಮ ಥರ ಇದ್ದಾರೆ ಅಂತ. ಅಂದರೆ ಯಾವತ್ತೂ ಕೂಡ ಒಬ್ಬ ರೈಟರ್ಗೆ ನಾನೊಬ್ಬ ಸಾಮಾನ್ಯ ಅನ್ನೋದು ಅವನ ಗರ್ಭದಲ್ಲಿ ಕೂತಿರುವಂಥ ಸತ್ಯ ಆಗಿರಬೇಕು. ಯಾಕಂದರೆ ನಾನೊಬ್ಬ ಸಾಮಾನ್ಯ ಆ್ಯಂಡ್ ಎಲ್ಲರೂ ಕೂಡ ನನ್ನ ರೀತಿಯ ಹೋರಾಟದಲ್ಲೇ ಇರೋರು. ಹಾಗಾಗಿ ನನಗಿರುವಂಥ ಪ್ರಶ್ನೆಗಳು, ನನಗಿರುವಂಥ ಹುಡುಕಾಟಗಳು ಜನರಿಗೂ ಇದೆ. ಹಾಗಾಗಿ ನನಗಿಷ್ಟ ಆದರೆ ನನ್ನ ಥರನೇ ಸ್ವಲ್ಪ ಜನ ಆದರೂ ಇದ್ದಾರೆ ಅವ್ರಿಗೆ ಇಷ್ಟ ಆಗ್ಬೋದು ಅಂತ. ಆ ಕಾರಣದಿಂದ ಆ್ಯಕ್ಚುಲಿ ಸ್ವಾತಿ ಮುತ್ತಿನ ಮಳೆ ಹನಿಯ ಒಂದು ರೂಪವನ್ನು ಪಡ್ಕೊಳ್ತು. ನೀವು ಅಲ್ಲಿ ಹೋದಾಗ ಒಂದಷ್ಟು ಜನ ಮಾತಾಡ್ತಿರ್ತೀರ, ಅಫ್ಕೋರ್ಸ್ ಅವ್ರ ಕಥೆಗಳನ್ನು ಕೇಳಿರ್ತೀರ. ಸೊ ಆ ಕಥೆಗಳು ಯಾವುದಾದ್ರು ಅಂದರೆ ಓಕೆ ಇದು ಇದೆಯಾ ಅಂತ ಅನಿಸಿದ್ದು ಈ ಥರನೂ ಇಲ್ಲ ಇಲ್ಲ. ಅಂದರೆ ಪ್ಯಾಲಿಯೇಟಿವ್ ಕೇರ್ಗಳು ಅಂತ ಹೇಳಿದ್ರೆ ಅದರ ಕಂಪ್ಲೀಟ್ ಇಡೀ ಸಿನಿಮಾದ ಕಥೆನೇ ಅದು ಅಂತಲ್ಲ, ಇದರ ಪ್ರಿಮೈಸ್ ಅದು. ಅಂದರೆ ಎಲ್ಲಿ ನಡೆಯುತ್ತೆ ಆ ಜಾಗ ಅದು. ಅಂದರೆ ನೀವು ಹೇಳಿದ್ದು ತುಂಬ ಚೆನ್ನಾಗಿ ಹೇಳಿದ್ರಿ. ಫಸ್ಟಿಗೆ ಈ ಟ್ರೈಲರಲ್ಲಿ ಸಾವಿಗೆ ಹತ್ತಿರ ಆದವನು ಬದುಕಿನ್ನೂ ಬದುಕಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಸತ್ತಿರೋ ಒಬ್ಬಳನ್ನು ಮೀಟ್ ಆದರೆ ಏನು ಎಕ್ಸ್ಚೇಂಜ್ ಆಗ್ಬೋದು ಅವರಿಬ್ಬರ ಮಧ್ಯೆ? ಸಾಯೋದಕ್ಕೆ ಹತ್ತಿರ ಆಗಿರೋನು ತುಂಬ ಬದುಕಿದೆ, ಅವನ ಕಣ್ಣಲ್ಲಾಗಲಿ, ಅವನು ಮಾತಾಡೋ ರೀತಿಯಲ್ಲಾಗಲಿ, ಅವನು ನೋಡೋ ರೀತಿಯಲ್ಲಾಗಲಿ. ಬಟ್ ಅಂದರೆ ಅವನಿಗೆ ಹುಷಾರಿಲ್ಲದೆ ಇದ್ದರೂ ಕೂಡ ಹೆಲ್ತು ಗಿಲ್ತು ಮನೆ ಮಠ ಫ್ಯಾಮಿಲಿ ಎಲ್ಲ ಇದ್ದವಳಿಗೆ ಎಲ್ಲ ಇದ್ದು ಕೂಡ ಎಲ್ಲೋ ಒಂದು ಕಡೆ ಸತ್ತಿದ್ದೀನಿ ಅನ್ನುವಷ್ಟು ಒಂದು ಒಂದು ಅವಳ ಬದುಕಷ್ಟು ಡ್ರೈ ಆಗಿದೆ. ಸೊ ಇವರಿಬ್ಬರು ಮೀಟ್ ಆದರೆ ಏನನ್ನು ಪಡ್ಕೋತಾರೆ, ಏನು ಎಕ್ಸ್ಚೇಂಜ್ ಮಾಡ್ಕೋತಾರೆ ಅನ್ನೋದು ಆ್ಯಕ್ಚುಲಿ ಕತೆ ಆಯಿತು. ಆ್ಯಂಡ್ ನೀವು ಹೇಳಿದ ಹಾಗೆ ಅದು ಎಲ್ಲಿಂದ ಹುಟ್ಟಿತು ಮೂಲ ಅಂತ ಕೇಳಿದ್ರೆ ನನ್ನ ಯಾರೋ ಫ್ರೆಂಡ್ ಜೊತೆಗೆ ಇನ್ನೊಂದು ಯಾರೋ ಅವರ ಕಾಮನ್ ಫ್ರೆಂಡಿಗೆ ಮನೆಗೆ ಹೋಗಿದ್ದೆ. ಅಲ್ಲಿ ಮನೆಗೆ ಹೋಗಬೇಕಾದ್ರೆ ಅಲ್ಲಿದ್ದಂತಹ ಯಾರೋ ಒಬ್ಬರು ಒಂದೂವರೆ ವರ್ಷ ಆದಮೇಲೆ ನನಗೆ ಅಲ್ಲಿಂದ ಯಾರ್ದೋ ನಂಬರ್ ತೊಗೊಂಡು ಫೋನ್ ಮಾಡಿದ್ರು. ಒಬ್ಬರು ಲೇಡಿ, ಅವರಿಗೆ ಒಂದು ಮದುವೆ ಆಗಿ ಒಂದು 15-20 ವರ್ಷ ಆಗಿರ್ಬೋದು. ಆ್ಯಂಡ್ ಅವರಿಗೆ ನನ್ನ ಪರಿಚಯ ಇಲ್ಲ, ನಾನು ಸ್ಟ್ರೇಂಜರ್. ಬಟ್ ಆದರೆ ಅವ್ರಿಗೆ ಫೋನ್ ಮಾಡಿ ಅಳಬೇಕಿತ್ತು, ಆದರೆ ವಿಷಯ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ನಾನು ಅಷ್ಟು ಹತ್ತಿರ ಇಲ್ಲ, ವಿಷಯ ಹೇಳ್ತಿಲ್ಲ. ಒಂದೂವರೆ ನಿಮಿಷ ಅಳ್ತಾ ಇದ್ದಾರೆ. ಅತ್ತಾದಮೇಲೆ ನನಗೇನು ಅನ್ನಿಸ್ತೋ ಅದನ್ನು ಹೇಳಿದ್ಮೇಲೆ ಫೋನ್ ಇಟ್ಟೆ. ಇಟ್ಟಾದ್ಮೇಲೆ ನನಗೆ ಅನಿಸೋಕೆ ಶುರುವಾಯಿತು, ಅಂದರೆ ಮದುವೆಯಾಗಿ 15-20 ವರ್ಷ ಆದರೂ ಕೂಡ ನನ್ನ ಒಳಗೇನು ಅನಿಸ್ತಾ ಇದೆ ಅದನ್ನು ಹೇಳೋಕ್ಕೆ ನನಗೆ ಆಗ್ತಾ ಇಲ್ಲ. ಅಂದರೆ ನನ್ನವ್ರ ಜೊತೆ ಎಂಥ ದೊಡ್ಡ ಒಬ್ಬಂಟಿದ್ದಾನ ಅದು. ಆ ಒಂದು ಪಾತ್ರದಿಂದ ಆ ಒಂದು ಸನ್ನಿವೇಶದ ನಂಗೆ ತುಂಬ ಡಿಸ್ಟರ್ಬ್ ಆಯಿತು ಅದು. ಅಂದರೆ ನಾವೆಷ್ಟು ಖಾಲಿಯಾಗಿ ಬದುಕ್ತಾ ಇದ್ದೀವಿ ಅಂತ. ಅಂದರೆ ನಾನು ನೆನ್ನೆನೂ ಹೇಳ್ತಾ ಇದ್ದೆ, ನನ್ನ ಸುತ್ತ ಯಾರೂ ಇಲ್ಲದೆ ಒಂದು ಒಬ್ಬಂಟಿತನ ಅನುಭವಿಸ್ತೀನಿ. ಆ ಒಬ್ಬಂಟಿತನ ಪರವಾಗಿಲ್ಲ, ಅದು ಸಹ್ಯ, ಸಹಿಸ್ಕೋಬೋದು. ಬಟ್ ನನ್ನ ಸುತ್ತ ಎಲ್ಲ ಇದ್ದಾರೆ, ಬಟ್ ಯಾರ ಹತ್ರ ನನ್ನೊಳಗೆ ಏನು ಅನಿಸ್ತಾ ಇದೆ ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ. ಈ ಒಬ್ಬಂಟಿತನ ಇದೆಯಲ್ಲ, ಇದು ತುಂಬ ನೋವು ಕೊಡುತ್ತೆ ನನಗೆ. ಆಮೇಲೆ ಆ ಪಾತ್ರ ಹೋಗಲಿಲ್ಲ. ಯಾಕೆ ನೋವು ಕೊಡುತ್ತೆ ಅಂದರೆ ನಾನು ಒಬ್ಬನೇ ಇದ್ದಾಗ ಒಬ್ಬಂಟಿ ಆದರೆ ಒಳಗೆ ಎಲ್ಲೋ ಸೈಡಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ಬೋದು. ತುಂಬ ಜನ ಇದ್ದಾಗ ಏನು ಹೇಳ್ಕೊಳ್ಳೋಕ್ಕಾಗದೆ ಒಬ್ಬಂಟಿ ಆದರೆ ಇವ್ರ ಜೊತೆ ಮಾತು ಆಡಬೇಕು, ನಾನು ತಾಯಿಯಾಗಿ ಕರ್ತವ್ಯ ನಿರ್ವಹಿಸಬೇಕು, ಹೆಂಡತಿಯಾಗಿ ಕರ್ತವ್ಯ ನಿರ್ವಹಿಸಬೇಕು. ಬಟ್ ನನ್ನೊಳಗೆ ಮನುಷ್ಯಳಾಗಿ ಬದುಕಬೇಕು ಅನ್ನೋ ಆಸೆ ಇಲ್ಲ. ಇದು ತುಂಬ ಕಷ್ಟ ಕೊಡುತ್ತೆ. ಈ ಇನ್ಸಿಡೆಂಟಿಂದಾಗಿ ಈ ಕತೆ ರೂಪ ಪಡ್ಕೊಳ್ತು. ಈ ಟ್ರೇಲರಲ್ಲಿರೋ ಪ್ರತಿ ಸಂಭಾಷಣೆ, ಪ್ರತಿ ಸಿಚುವೇಶನ್ ಚರ್ಚೆ ಮಾಡೋ ಅಂಥದ್ದೇ ಅಂದರೆ ತುಂಬ ಡೀಪ್ ಮೀನಿಂಗ್ ಇರೋವಂಥದ್ದು, ಅಥವಾ ಏನೋ ಒಂದು ಫಿಲಾಸಫಿ ಇದೆಯಾ ಅಂತೆಲ್ಲ ಅನಿಸುತ್ತೆ ಟ್ರೇಲರಲ್ಲಿ. ಆ್ಯಂಡ್ ಈ ಟ್ರೇಲರಲ್ಲಿ
ಪ್ರೀತಿ ಸಾವು ನೋವು ಎಲ್ಲ ಇದೆ. ನಿಮ್ಮ ಪ್ರಕಾರ ಮನುಷ್ಯನಿಗೆ ಸಾವೇ ಅಲ್ಟಿಮೇಟ್ ಅಥವಾ ಸಾವಿನ ಆಚೆಗೂ ಏನಾದರೂ ಇದೆ ಇರುತ್ತೆ ಅಂತ ಅನ್ಸುತ್ತೆ? ಅದನ್ನು ನಾನು ಇಲ್ಲಿ ಕೂತ್ಕೊಂಡು ದೇವರ ದಯದಲ್ಲಿ ನಂಗೆ ಸಾಲ್ವ್ ಮಾಡೋಕ್ಕಾಗಿದೆ. ನಾನು ಇಷ್ಟೊತ್ತಿಗೆ ತುಂಬ ದೊಡ್ಡ ಮನುಷ್ಯ ಆಗ್ತಿದ್ನೋ ಏನೋ, ಬಟ್ ನಾನು ತುಂಬ ಲಿಮಿಟೆಡ್. ಬಟ್ ಅಂದರೆ ಒಬ್ಬ ಕವಿ ಕಲ್ಪನೆಯಲ್ಲಿ ನಾವೇನೆಲ್ಲ ಸಾಧ್ಯ ಅದನ್ನು ಹೇಳಬಹುದು ಅಂತ ಅನ್ಸುತ್ತೆ. ಅಂದರೆ ಅವನು ಇರ್ತಾನೋ ಎಲ್ಲೋ ಅಥವಾ, ಬಟ್ ಅದೇ ಐ ಡೋಂಟ್ ನೋ, ಅದು ಗೊತ್ತಿಲ್ಲ. ಬಟ್ ಕಲ್ಪನೆಯಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹಾಕೋದಕ್ಕೆ ಇಷ್ಟಪಡ್ತೀವಿ. ಆ್ಯಕ್ಚುಲಿ ಇವರು ಸಾವೇ ಅಲ್ಟಿಮೇಟ ಅಂದರು, ಸಾವ್ ಅಲ್ಟಿಮೇಟ್ ಅಲ್ಲ, ಐ ಥಿಂಕ್ ಲೈಫ್ ಇಸ್ ಅಲ್ಟಿಮೇಟ್. ಅಂದರೆ ಪ್ರತಿದಿನ ಎರಡೂ ಕೂಡ ಇರೋದು ಅಲ್ಟಿಮೇಟ್ ಆಫ್ ಅಂದರೆ ಅದು ಎಂಡ ಅಂತ ಕೇಳಿದ್ರೆ ಇರಬಹುದೇನೋ, ಬಿಕಾಸ್ ಅದ್ರ ಬಿಯಾಂಡ್ ನಮ್ಗೇನು ಗೊತ್ತಿಲ್ಲ. ಅಲ್ಲ ಈ ಸಾವು ಅದು ಬಂದಿದ್ದಕ್ಕೆ ಏನಂತಂದ್ರೆ, ಈಗ ಬ್ಯಾಕ್ ಟು ಬ್ಯಾಕ್ ಮೂರ್ ಸಿನಿಮಾದಲ್ಲೂ ನಿಮ್ ಕ್ಯಾರೆಕ್ಟರ್ನ ಸಾಯಿಸ್ತಾನೆ ಇದ್ದೀರಲ್ಲ, ಅಲ್ಲಿ ಶಿವ ಸಾಯ್ತಾನೆ, ಟೋಬಿನೂ ಎಂಡಲ್ ಸಾಯ್ತಾನೆ, ಇಲ್ಲಿ ಇನ್ನೂ ಗೊತ್ತಿಲ್ಲ. ರಾಜ್ ಅವ್ರು ಕೇಳ್ತಾರೆ ಯಾಕೆ ರಾಜ್ ಇತರ ನೀವು ಸಾಯ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಅಲ್ಲ ಈಗ ಮುಂಚೆ ಗೊತ್ತಾ, ರಮೇಶ್ ಅರವಿಂದ್ ಅವ್ರ ಸಿನಿಮಾ ವೈಂಡ್ ಅಪ್ ಅಂದ್ರೆ ಹೀರೋಯಿನ್ ಕೈ ಕೊಡೋದು, ಆ ಸಿನಿಮಾ ಹಿಟ್ ಆಗ್ತಿದೆ ಅಂದ್ರೆ ರಮೇಶ್ ಅರವಿಂದ್ ಹೀರೋಯಿನ್ ಸಿಕ್ಕಿಲ್ಲ ಅಂತ. ಅವ್ರದ್ದು ಹಂಗೆ ಇಲ್ಲಿ ಸಿನಿಮಾ ಹಿಟ್ ಆಗ್ತಿದೆ ಅಂದ್ರೆ ರಾಜ್ ಸಾಯ್ತಾರೆ. ನಮ್ಗೆ ಗೊತ್ತಿಲ್ದಿರೋ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ನೀವು ಕೇಳಿದ್ರಲ್ವಾ, ಅದೇ ಗರುಡ ಗಮನದಲ್ಲಿ ಎಂಡಲ್ಲಿ ಆ್ಯಕ್ಚುಲಿ ಆ ಒಂದು ಎರಡೂ ಪಾತ್ರಗಳು ಮತ್ತೆ ಚೈಲ್ಡ್ಹುಡ್ಗೆ ಹೋಗಿ ಯಾವುದೋ ಒಂದು ಸರಿಯಲ್ ಸ್ಪೇಸಲ್ಲಿ ಗುಂಡಿ ತೊಡ್ತಾ ಇರ್ತಾನೆ ಒಬ್ಬ ಒಬ್ಬ ಇದೆ, ಮೇ ಬಿ ಅದು ಕಲ್ಪನೆ. ಸೊ ಆ ಥರದ ಒಂದು ಜಾಗ ಇರ್ಬೋದೋ ಏನೋ, ಎಲ್ಲ ಮೊದಲಿನ ಥರ ಇರ್ಬೋದೋ ಏನೋ ಅಂತ, ಇದ್ದರೆ ಒಳ್ಳೇದಿತ್ತು ಅಂತ ಅನ್ಸುತ್ತಲ್ವ ನಮಗೆ, ಮೇ ಬಿ ಆ ಸ್ಪೇಸ್ ಅದು. ಐ ಥಿಂಕ್ ನನಗೆ ಯಾವ ವಿಷಯ ಗೊತ್ತಿಲ್ಲ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಮನುಷ್ಯನ ತಂತಾನೆ ಬೆಳೆಯುತ್ತೆ. ಅಫ್ಕೋರ್ಸ್ ಇದೊಂದು ನನಗೆ ದೊಡ್ಡ ಕ್ಯೂರಿಯಾಸಿಟಿ. ಆ್ಯಂಡ್ ಇನ್ನೊಂದೇನಂದರೆ ಮನುಷ್ಯ ಸಾಯ್ಬೇಕಾದ್ರೆ ಸತ್ತರೆ ಅದು ತುಂಬ ತಪ್ಪಂತೆ, ಬದುಕ್ತಾ ಸಾಯಬೇಕು. ಅಂದರೆ ಪ್ರತಿ ದಿವಸ ಕೂಡ ನಾವೆಲ್ಲದನ್ನೂ ಕೂಡ ಬಿಡೋದು ಆ್ಯಂಡ್ ಕಳ್ಕೊಳ್ಳೋದು, ಇದನ್ನು ಕಲಿತಾ ಬಂದರೆ ಆಗಿ ಆರಾಮಾಗಿ ಸಾಯ್ಬೋದು ಅಂತ. ಹಾಗಾಗಿ ನನಗೆ ಅದು ತುಂಬ ದೊಡ್ಡ ಕ್ಯೂರಿಯಾಸಿಟಿ. ಇಲ್ಲ ಮುಂದಿನ ಸಿನಿಮಾದಲ್ಲಿ ನಾನು ಸಾಯ್ ಇಲ್ಲಿ ರೈಟರೇ ಡೈರೆಕ್ಟರ್ ಆಗೋದು ಆ್ಯಂಡ್ ರೈಟರ್ ಡೈರೆಕ್ಟರೇ ಆ್ಯಕ್ಟ್ ಮಾಡೋದು ಎಷ್ಟು ಪ್ಲಸ್ ಸಿನಿಮಾಗೆ ಗೊತ್ತಿಲ್ಲ, ಬಟ್ ನಮ್ಮನ್ನ ಬೇರೆಯವ್ರು ಹಂಗೆ ಕಾಸ್ಟ್ ಮಾಡ್ತಿದ್ರೆ ಗೊತ್ತಿಲ್ಲ, ಆ್ಯಕ್ಟ್ ಮಾಡದೇ ಇದ್ರೆ ಇಲ್ಲ. ಐ ಥಿಂಕ್ ಸಿ ನಾನೊಬ್ಬ ರೈಟರ್ ಫಸ್ಟ್ ಬೇರೆ ಎಲ್ಲದಕ್ಕಿಂತ, ಹಾಗಾಗಿ ನಾನು ಬರೆದಾಗ ಅದನ್ನು ನೋಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನಾವು ಬರೆದಿರೋ ಕಥೆಗಳನ್ನು ಬೇರೆಯವ್ರು ಮಾಡೋದಕ್ಕಿಂತ ನಾವೇ ಮಾಡಿದ್ರೆ ಚಂದ ಅನ್ನೋ ಕಾರಣಕ್ಕೋಸ್ಕರ ನಾನು ಡೈರೆಕ್ಷನ್ ಕಲ್ತಿದ್ದು. ಯಾಕಂದರೆ ಅದರ ಸೂಕ್ಷ್ಮತೆಗಳು ನಾವು ಹೇಗೆ ನೋಡಿದ್ದೀವಿ ಬೇರೆಯವ್ರು ಹಾಗೆ ಗ್ರಹಿಸ್ತಾರಾ ಅಂತ ಗೊತ್ತಿಲ್ಲ. ಮೇ ಬಿ ನಾನು ಅದು ಈಗೋನೂ ಇರ್ಬೋದು, ಬೇರೆಯವ್ರು ಗ್ರಹಿಸಲ್ಲ ಅಂತ ಗೊತ್ತಿಲ್ಲ. ಬಟ್ ಹಾಗೆ ನಾನು ಮಾಡಿದ್ದನ್ನು ಆಮೇಲೆ ಆ್ಯಕ್ಟರ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ದೊಡ್ಡ ಖುಷಿ ಏನಂದರೆ ಈ ಸಿನಿಮಾದಲ್ಲಿ ತುಂಬ ನಾರ್ಮಲಿ ನಾನು ಎಲ್ಲ ಸಿನಿಮಾಗಳಲ್ಲೂ ಲೀಡ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು. ಇದರಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನನ್ನ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋದು ಒಬ್ಬಳು ಲೇಡಿ, ನಾನು ಅವಳಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರಾಗಿ ಪ್ಲೇ ಮಾಡ್ತಾ ಇದ್ದೀನಿ. ಬಟ್ ಆದರೆ ಕತೆ ಯಾರ್ದು ಅಂತ ಕೇಳಿದ್ರೆ ಪ್ರೇರಣಾ ಅದು, ಅದು ಸರಿನಾ ತಪ್ಪ ನಾವು ಒಂದೇ ಒಬ್ಬನೇ ಮಾಡೋದು ಗೊತ್ತಿಲ್ಲ. ಬಟ್ ಇಲ್ಲಿ ತನಕ ನಾನು ಎಂಜಾಯ್ ಮಾಡಿದ್ದೀನಿ ಅದನ್ನು, ಹಾಗಾಗಿ ಐ ಆಮ್ ಹ್ಯಾಪಿ ವಿತ್ ಇಟ್.